ಚೆನ್ನಾಗಿದೆಯ ಮಿಸ್ಟರ್ ಚಿತ್ತ? ಸ್ವಲ್ಪ ಈಗ ಒಂದು ಸರಿ ನಡ್ಕೊಂಡು ಹೋಗೋಣ, ಆಮೇಲೆ ಒಂದ್ಸರಿ ಓಡ್ಕೊಂಡು ಹೋಗೋಣ. ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡಬೇಕು ಅಂತ ಹೇಳ್ತಿದ್ದೀವಿ ಅಂದರೆ, ಇವತ್ತಿನ ವಿಡಿಯೋ ನಿಮಗೆ ತುಂಬ ಖುಷಿ ಇಷ್ಟ ಆಗುತ್ತೆ, ಲಾಸ್ಟ್ ಗಂಟೆ ನೋಡಿದ್ರೆ ನಿಮ್ಗೆ ತುಂಬ ತಿಳ್ಕೊಬೋದು. ಅದರಲ್ಲಿ ಏನು ಹೇಳ್ಕೊಡ್ತೀವಿ ಅಂದರೆ, ಮಾಮೂಲಿ ಸ್ಲಿಪ್ಪರ್ ಹಾಕ್ಕೊಂಡು ನಡೆಯೋದು ಎಲ್ಲರೂ ಮಾಮೂಲಿ, ಆದರೆ ನಾವೇನು ಡಿಫ್ರೆಂಟಾಗಿ ಮಾಡಬೇಕಲ್ಲ. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಸ್ಲಿಪ್ಪರು ವರ್ಲ್ಡಲ್ಲಿ ಅಂತ ಹೇಳೋಕೆ ಹೋಗಲ್ಲ, ವರ್ಲ್ಡಲ್ಲಿ ಮಾಡಿರ್ಬೋದು, ಬೇಕಾದ್ರೆ ಹಿಂದಿಯವರು ಇಂಗ್ಲೀಷವರು ಮಾಡಿರ್ತಾರೆ, ಆದರೆ ನಾವು ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ, ಅದಕ್ಕೋಸ್ಕರ ನಾವು ಮಾಡ್ತಿದ್ದೀವಿ. ಬನ್ನಿ, ಆ ದೊಡ್ಡ ಸ್ಲಿಪ್ಪರ್ ಹೆಂಗೆ ಮಾಡೋದು ಅದನ್ನ ಹಾಕ್ಕೊಂಡು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ, ಆದರೆ ಫುಲ್ ಕ್ರೇಜಿ ಆಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಅವಾಗಲೇ ಹೇಳ್ದಂಗೆ ನಿಮಗೆ, ನಾವು ಒಂದು ಈ ನಾಲ್ಕು ತತ್ವ ಕೊಟ್ಟು ತೊಗೊಂಡಿದ್ದೀವಿ. ಮಾಮೂಲಿ ಮನುಷ್ಯರು ಎಷ್ಟು ಇಂಚು ಹಾಕೊಳ್ತಾರೆ ಸ್ಲಿಪ್ಪರು? ನಾನು ನೋಡಿದಾಗಂತೂ ಒಂದು 11-12 ಇಂಚು ಹಾಕೊಳ್ತಾರೆ. ನೀವು ಎಷ್ಟು ನೋಡಿ ಎಷ್ಟು ಹಾಕೋದ್ರೆ ಅಂತ ಒಂದ್ಸರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಈಗ ನೋಡಿ, ನಾವು ಅದಕ್ಕೆ ಇವಾಗ ಇದು ಟೋಟಲ್ ಎಷ್ಟಿದೆ ಅಷ್ಟಕ್ಕೂ ನಾವು ಮಾಡೋದು, ನಾವು ಮನುಷ್ಯರಲ್ಲ, ಅದಕ್ಕೋಸ್ಕರ ಟೋಟಲ್ 39 ಇಂಚ್ ಇದೆ. ನಾವು ಅದಕ್ಕೆ ಈ ಟಾಪಿಂದ ಬಾಟಮ್ ಗಂಟೆ 39 ಇಂಚು ಸ್ಲಿಪ್ಪರ್ ತಗೊಳ್ತೀವಿ, ಸ್ಲಿಪ್ಪರ್ ಮಾಡೋಣ, ನೋಡೋಣ ರಿಸಲ್ಟ್ ಹೆಂಗೆ ಕೊಡುತ್ತೆ. ಅದಕ್ಕೋಸ್ಕರ ನಾವು ಇವಾಗ ನಾಲ್ಕು ಥರ್ಮೋಕೋಲ್ ಶೀಟ್ ತೊಗೊಂಡಿದ್ದೀವಿ, ಕಂಡಿದೆಯಲ್ಲ ನಾಲ್ಕು ಥರ್ಮೋಕೋಲ್ ಶೀಟ್ ಇದೆ. ಈ ನಾಲ್ಕೂ ಎರಡನ್ನೂ ಒಂದೊಂದು ಮಾಡಿದ್ರೆ ಇನ್ನೊಂದಕ್ಕೆ ಇನ್ನೊಂದು ಒಂದು ಸ್ಲಿಪ್ಪರ್ಗೆ ಎರಡು ಎರಡು ಥರ್ಮೋಕೋಲ್ ಶೀಟು, ಇನ್ನೊಂದು ಸ್ಲಿಪ್ಪರ್ಗೆ ಎರಡು ಥರ್ಮೋಕೋಲ್ ಶೀಟು. ಈಗ ನಾವು ಅಷ್ಟೋಸ್ಕರ ಒಬ್ಬ ಆರ್ಟಿಸ್ಟ್ ಕರ್ಕೊಂಡಿದ್ದೀವಿ, ಅಂದರೆ ನಾವು ಮಾಡಿ ಹಾಕೊಂಡೋದೆಲ್ಲ ಬೇಡ, ಅದಕ್ಕೆ ಆರ್ಟಿಸ್ಟ್ ಸ್ಕೆಚ್ ಹಾಕೊಡ್ತಾರೆ, ಹೆಚ್ಚಾಗಿ ಕಟ್ ಮಾಡ್ತಾರೆ. ಬನ್ನಿ ಇವಾಗ ವೀಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಈಗ ಒಂದು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀವಿ. ನೀವು ಟಾಪ ಬಾಟಮ ಗೊತ್ತಾಗಿದೆ ನಿಮಗೆ, ಯಾವ ಪ್ರಯತ್ನ ಹಾಕ್ಬೋದು. ಈ ಗಾಳಿ ಮಾಡಿದ್ರೆ ಒಂದು ಸಮಸ್ಯೆ, ಸ್ಲಿಪ್ಪರ್ ಒಂದು 4 ಜನ ಬೇಕು. ನೋಡಿ ಸಿಂಗಲ್ ಟಿಕ್ ಆರ್ಟಿಸ್ಟ್ ಇದೆಲ್ಲ ನಮಗೆಲ್ಲ, ನಾವು ನಮ್ಗೆ ನಾವು ಮಾಡಿದ್ದೆ ಸುಮ್ಮನೆ 4 ಥರ್ಮೋಕೋಲ್ ಶೀಟು ಡ್ರಾಯಿಂಗ್ ಮಾಡ್ಕೊಂಡಿದ್ದೆ ಸತ್ತೋಯ್ತು. ಈಗ ಮಾರ್ಕ್ ಮಾಡ್ಕೊಂಡಿದ್ವಿ, ಕಾಲಿಗೆ ಪಾದರಕ್ಷೆ ಇದೆ, ಇದು ಇಷ್ಟಿದ್ರೆ ಆಗುತ್ತಾ? ಇಲ್ಲಲ್ಲ, ಇನ್ನು ಬೆಲ್ಟ್ ಮಾಡ್ಬೇಕಲ್ಲ. ನಮ್ಮ ಹತ್ರ ಇಷ್ಟು ದೊಡ್ಡ ಕಾಲಿಲ್ಲ ನನ್ನ, ನಾನೇನು 35 ಇಂಚದು ಕಾಲಿಲ್ಲ, 39 ಇಂಚದು. ಅದಕ್ಕೋಸ್ಕರ ನನ್ನ ಕಾಲು ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಇದು ಮಾರ್ಕ್ ಮಾಡ್ಕೊಂಡು, ಈ ಟೇಪ್ ಕಾಣ್ತಿದೆಯಲ್ಲ, ಈ ಟೇಪಿಂದ ಮಾರ್ಕ್ ಮಾಡ್ಕೋತೀವಿ, ಯಾಕಂದ್ರೆ ಕಾಂಬಿನೇಷನ್ ಚೆನ್ನಾಗಿರ್ಬೇಕಲ್ಲ. ನೋಡಿ ಈಗ ಮಾರ್ಕ್ ಮಾಡೋಣ, ಎಲ್ಲಿಗೆ ಮಾರ್ಕ್ ಮಾಡೋದು? ಇಲ್ಲಿಗೆ ಒಂದು ಮಾರ್ಕ್ ಮಾಡೋದ, ಇಲ್ಲಿಗೆ ಒಂದು ಮಾಡೋದ, ಇಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಳಗಡೆ ಮಾಡೋದ, ಇಲ್ಲಿಗೆ ಒಂದು ಮಾಡೋದ, ಇಲ್ಲಿಗೆ ಒಂದು ಮಾಡೋದ, ಸರಿನಾ? ಅದೇ ಥರ ಅದೇ ನೇರ ತಗೊಂಡು ಇಲ್ಲಿಗೆ ಒಂದು ಮಾಡೋದ, ಇಲ್ಲಿಗೆ ಒಂದು ಮಾಡೋದ, ಇಲ್ಲಿಗೆ ಒಂದು ಹೋಲ್ ಮಾಡಿ ಟೇಪ್ ಹಾಕೋದ.
ಒಂದಾಯ್ತು ಎರಡಾಯ್ತು ಮೂರಾಯ್ತು ಈಗ ಇದ್ರದ್ದು ಹೋಲ್ ಆಯ್ತು. ಅದೇ ಥರ ಇದಕ್ಕೂ ಮಾಡ್ಕೊಳ್ಳೋಣ. ನಿಮಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀವಿ, ನೀವು ನಮಗೆ ಪ್ರೋತ್ಸಾಹ ಮಾಡಿ ಇದೇ ಥರ ಇನ್ನೂ ದೊಡ್ಡ ದೊಡ್ಡದಾಗಿ ಮಾಡೋಣ. ಯಾಕೆಲ್ಲ ಸಣ್ಣ ಸಣ್ಣದ್ರಲ್ಲೇ ಕನಸು ಕಾಣೋಣ. ಆವಾಗ ಗಲಿ ಹೊರವರೆಲ್ಲ ಇದ್ದಿದ್ರೆ ಇದೇ ಥರ ಹಾಕೊಂಡು ನಮ್ಮ ಹತ್ರನೇ ಬಂದು ಆರ್ಡ್ರ್ ಮಾಡಿಕೊಂಡು ಮಾಡಿಸ್ಕೊಂಡು ಹೋಗೋರು ಅಂತ ಕಾಣಿಸ್ತದೆ. ಏನು ಮಾಡಿದ್ರೆ ಈಗಿನ ಕಾಲದಲ್ಲಿ ಅಂಥ ಮ್ಯಾನ್ಸ್ ಯಾರಿಲ್ಲ. ಅದಕ್ಕೋಸ್ಕರನೇ ನಾವೇ ಫೀಲ್ ಮಾಡೋಣ ಆ ಥರ. ಈಗ ಟೇಪ್ ಕೊಟ್ಟಣ ನೋಡಿ. ಅವಾಗಲೇ ನಾವು ಹೇಳ್ದಂಗೆ ಸ್ಲಿಪ್ಪರ್ ರೆಡಿಯಾಗಿತ್ತು, ಆದರೆ ಬೆಲ್ಟ್ ಮಾತ್ರ ರೆಡಿಯಾಗಿರಲಿಲ್ಲ. ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು, ಈಗ ಬೆಲ್ಟು ರೆಡಿಯಾಗಿದೆ. ಇದನ್ನ ನಾವು ಟೇಪಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನ ಹಾಕ್ಕೊಂಡು ತೋರಿಸ್ತೀವಿ. ಕ್ರೇಜಿ ಆಗಿದೆ ಅಲ್ಲ, ಬನ್ನಿ. ಈಗ ನಡ್ಕೊಂಡು ಹೋದರೆ ಇನ್ನೂ ಕ್ರೇಜಿ ಆಗಿರುತ್ತೆ. ಈಗ ಈ ಶೂಸ್ನ ಬಿಚ್ಚಾಕಿ ಸ್ಲಿಪ್ಪರ್ ಹಾಕ್ಕೊಂಡು ತೋರಿಸುವ. ನಾವು ಯಾಕೆ ರೋಡಲ್ಲಿ ನಡೀತಿಲ್ಲ ಅಂದರೆ, ರೋಡಲ್ಲಿ ಇಲ್ಲಿ ಯಾವುದು ಡಾಂಬರ್ ರೋಡ್ ಇಲ್ಲ, ಅದಕ್ಕೋಸ್ಕರ ಈ ಹೊಸ ಬಿಲ್ಡಿಂಗ್ ಮಾಡಿಸೋರೆ ನಮ್ಮ ಫ್ರೆಂಡು. ಏನಾಗುತ್ತೆ, ಮುರಿದೋಗುತ್ತಾ? ಮುರಿದೋಗಲ್ವಾ? ಯಾವ ಈ ಸ್ಲಿಪ್ಪರ್ ಹೆಸರೇನು ಗೊತ್ತಾ? ಮಿಸ್ಟರ್ ಸಿತಾ ಸ್ಲಿಪ್ಪರ್. ಈಗ ಹಾಕ್ಕೊಂಡು ಹೋಗಲ್ಲ. ಹಾಂ, ಗಲಿ ವಾರ ನಡೆದಂಗೆ ನಡೀತಾ ನಡೀತಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ. ಅರೆ ಏನೋ ಪ್ರಯತ್ನ ಪಟ್ಟಿದ್ದೀವಿ ನೋಡಿ. ಬನ್ನಿ, ಇದನ್ನ ನಾವು ಮಣ್ಣು ರೋಡಲ್ಲಿ ಹಾಕ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಫೈನಲಿ ಬಿಲ್ಡಿಂಗ್ ಮೇಲಿಂದ ನಡೆದಿದ್ದೀವಿ. ಈಗ ಈ ರೋಡಲ್ಲಿ ರೋಡ್ ತೋರಿಸ್ಬಿಡ್ರಿ ಒಂದ್ಸತಿ. ಈ ರೋಡಲ್ಲಿ ನಡೆದು ನೋಡೋದ ಯಾವ ಥರ ಬರುತ್ತೆ ಏನು ಕತೆ ಅಂತ. ಈಗ ಹಾಕ್ಕೊಳ್ಳೋಣ. ಬಿಲ್ಡಿಂಗ್ ಮೇಲೆ ನಡಿಬೇಕಂದ್ರೆ ಇದು ಪಟ ಪಟ ಅಂತ ಸೌಂಡ್ ಬತ್ತಾ ಇತ್ತು. ನೋಡೋಣ ಏನು ಆಯ್ತದೆ ಅಂತ. ಈಗ ಇಲ್ಲ ಹಾಕೊಂಡಿದ್ವಿ ನೋಡಿ. ಚೆನ್ನಾಗಿದೆಯಾ ಮಿಸ್ಟರ್ ಚಿತಾ ಸ್ವಲ್ಪ? ಹಾಂ, ಈಗ ಒಂದ್ಸರಿ ನಡ್ಕೊಂಡು ಹೋಗೋಣ, ಆಮೇಲೆ ಒಂದ್ಸರಿ ಓಟ್ಕೊಂಡು ಹೋಗೋಣ. ಸ್ಲಿಪ್ಪರ್ ಯಾವ್ಯಾವ ಕಡೆ ತಿರ್ಕೋತಾ ಇದೆ. ಈಗ ಹಂಗೆ ಹಾಕೋಣ. ಸ್ಲಿಪ್ಪರ್ ನಾಲ್ಕು ಭಾಗ ಆಗಿದೆ. ಯಾರು ನಾಲ್ಕು ಜನ ಕಮೆಂಟ್ ಮಾಡಿ ನಾಲ್ಕು ಪೀಸ್ ಕೊಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ದೊಡ್ಡ ದೊಡ್ಡ ವೀಡಿಯೋ ಬರುತ್ತೆ.